ಬೋರ್ಗಾಂವ್ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಪಿಎಸ್ಐ ಆರ್ವೈ ಬೆಳಗಿ ಅವರು ಸರಳ ದಸರಾ ಹಬ್ಬ ಆಚರಣೆಗೆ ಸಹಕರಿಸಿ ಎಂದು ನಾಗರಿಕರಲ್ಲಿ ಮನವಿ ಮಾಡಿಕೊಂಡರು. ಕೊರೋನಾ ಹಿನ್ನೆಲೆಯಲ್ಲಿ ರೋಗ ಹರಡದಂತೆ ರಾಜ್ಯ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಹೀಗಿರುವಾಗ ನಾಡಹಬ್ಬ ದಸರಾ ವಿಜೃಂಭಣೆಯಿಂದ ಆಚರಿಸದೆ ಸರಳವಾಗಿ ತಮ್ಮ ತಮ್ಮ ಮನೆಗಳಲ್ಲಿ ಆಚರಿಸುವ ಕುರಿತು ತಹಸೀಲ್ದಾರ್ ಅವರು ಆದೇಶ ಹೊರಡಿಸಿದ್ದು, ಆದೇಶದಂತೆ ಎಲ್ಲರೂ ದಸರಾ ಹಬ್ಬವನ್ನು ಸರಳವಾಗಿ ಆಚರಿಸಲು ಸಹಕರಿಸಬೇಕೆಂದು ಸದರ್ಗಾ ಪೊಲೀಸ್ ಠಾಣೆಯ ಪಿಎಸ್ಐ ಆರ್ವೈ ಬಿಳಗಿ ನಾಗರಿಕರಲ್ಲಿ ಮನವಿ ಮಾಡಿದರು. ಬೋರ್ಗಾಂವ್ ಪಟ್ಟಣದ ಪಂಚಾಯಿತಿ ಕಾರ್ಯಾಲಯದಲ್ಲಿ ಆಯೋಜಿಸಿದ ಶಾಂತಿ ಸಭೆ ಅಂಗವಾಗಿ ಪಿಎಸ್ಐ ಬಿಳಗಿ ಮಾಹಿತಿ ನೀಡಿದರು. ಪಲ್ಲಕ್ಕಿ ಉತ್ಸವದಲ್ಲಿ ಕೇವಲ 5 ಜನರು ಮಾತ್ರ ಭಾಗವಹಿಸಿ ಸಾಮಾಜಿಕ ಅಂತರ ಕಾಪಾಡಬೇಕು. ಸಂಪ್ರದಾಯದಂತೆ ಬನ್ನಿ ಕೊಡುವ ಕಾರ್ಯಕ್ರಮದಲ್ಲಿ ಯಾರೂ ಭಾಗವಹಿಸದೆ ಸರಳವಾಗಿ ದಸರಾ ಹಬ್ಬವನ್ನು ಆಚರಿಸಬೇಕು. ರೋಗ ಮುಕ್ತ ಹಾಗೂ ಆರೋಗ್ಯವಂತ ಬೋರ್ಗಾಂವ್ ಪಟ್ಟಣವನ್ನಾಗಿಸಲು ಎಲ್ಲರೂ ಸಹಕರಿಸಿ ಎಂದು ಹೇಳಿದರು. ಆ ಮೀಟಿಂಗಲ್ಲಿ ಅವರೇ ವಾಲಂಟ್ರಿಯಾಗಿ ರದ್ದು ಮಾಡಿದ್ದಾರೆ. ಪಲ್ಲಕ್ಕಿ ಒಯ್ಯೋದಾಗಲಿ ಜನ ಸೇರೋದಾಗಲಿ ಅನ್ನೋ ಈ ಕರೋನಾ ನಿಯಮ ಉಲ್ಲಂಘನೆ ಮಾಡಬಾರ್ದು ಅಂತೇಳಿ ರದ್ದು ಮಾಡಿದ್ದಾರೆ. ಏನೊಂದು ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಏನೊಂದು ಬನ್ನಿ ಕೊಡುವ ಒಂದು ಸಂಪ್ರದಾಯ ಎರಡೂ ಒಟ್ಟಿಗೆ ಬಂದಿದೆ, ಕಂಡೆ ಪೂಜೆ ಮತ್ತು ದಸರಾ. ಆ ದಿವಸ ಏನೊಂದು ಹಿರಿಯರಿಗೆ ನಾವು ಬನ್ನಿ ಕೊಟ್ಟು ನಮಸ್ಕಾರ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥದ್ದು. ಈ ವರ್ಷ ಕರೋನಾ ಬಂದಿರೋದ್ರಿಂದ ಇದಕ್ಕೆ ಯಾವುದೂ ಪರ್ಮಿಷನ್ನು ಅಥವಾ ನೀವು ಈ ನಿಯಮಗಳನ್ನು ಉಲ್ಲಂಘನೆ ಮಾಡಬೇಡ್ರಿ ಅಂತೇಳಿ ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬರು ಕೂಡ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಏನೊಂದು ದಸರಾ ಆಚರಣೆ ಮಾಡೋ ಕಾಲಕ್ಕೆ ಹೋದ ವರ್ಷ ಮಾಡಿದಂಗೆ ಈ ವರ್ಷ ಯಾರೂ ಕೂಡ ಮಾಡಬೇಡ್ರಿ. ಜನ ಜನಗಳು ಸೇರಿಕೊಂಡು ಏನೊಂದು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕಿಂತ ಸರಳ ರೀತಿಯಿಂದ ಆಚರಣೆ ಮಾಡಿರಿ. ಒಂದು ನೀವು ಈಗ ಒಂದು ತೀರ್ಮಾನ ತೊಗೊಂಡಿದ್ದು ಒಳ್ಳೆಯ ಬೆಳವಣಿಗೆ. ಈಗ ಜೀವೇಂದ್ರ ಪಾಟೀಲ್ ಅವರು ಇದೇ ಹೇಳಿದರು, ನಾವು ಈ ವರ್ಷ ಎಲ್ಲ ಕ್ಯಾನ್ಸಲ್ ಮಾಡಿದ್ದೀವಿ ಸರ್. ಈ ವರ್ಷ ಈ ರೋಗದಿಂದ ಸಾವು ಮುಕ್ತರಾಗಿ ಮತ್ತು ರೋಗ ಮುಕ್ತರಾಗಿ ನಮ್ಮ ಬೋರ್ಗಾಂವ್ ಗ್ರಾಮ ಇರಲಿ ಅಂತೇಳಿ ಆಶಿಸುತ್ತಾ ನೀವು ತೆಗೆದುಕೊಂಡ ಒಂದು ತೀರ್ಮಾನ ಒಳ್ಳೆಯ ಬೆಳವಣಿಗೆ. ಆದ್ದರಿಂದ ಈ ಮುಂಬರುವ ದಿನಗಳಲ್ಲಿ ಇದೇ ಒಂದು ಹಬ್ಬ ಅಲ್ಲ, ಇನ್ನೂ 3 ತಿಂಗಳ ಕರೋನಾ ರೋಗದ ಕೂಡ ಏನೊಂದು ರಾಜ್ಯ ಸರ್ಕಾರ ಹೇಳಿದೆ, ಆ ಪ್ರಕಾರ ನೀವು ಕಟ್ಟುನಿಟ್ಟಿನ ಈ ಹಬ್ಬ ಆಚರಣೆ ಮಾಡೋ ಕಾಲಕ್ಕೆ ಕನಿಷ್ಠ 5 ರಿಂದ 10 ಜನ ಅಷ್ಟೇ ಇರಬೇಕು ದೇವಸ್ಥಾನದಲ್ಲಿ. ಸ್ಯಾನಿಟೈಸರ್ ಮಾಡ್ಕೊಳ್ಳೋದು, ಮಾಸ್ಕ್ ಹಾಕ್ಕೊಳ್ಳೋದು, ಅಲ್ಲಿ ಒಂದು ಸಾರ್ವಜನಿಕ ಅಂತರ ಕಾಪಾಡ್ಕೊಳ್ಳೋದು, ಸಾಮಾಜಿಕ ಅಂತರ ಕಾಪಾಡಿಕೊಂಡು ಈ ಹಬ್ಬವನ್ನು ಆಚರಣೆ ಮಾಡಬೇಕು. ಇದರ ಜೊತೆಗೆ ಏನೊಂದು ನಮ್ಮ ರಾಜ್ಯದಲ್ಲಿ ಆಗಂಥ ಒಂದು ದಸರಾ, ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥ ಒಂದು ದಸರಾ, ಅದನ್ನು ಕೂಡ ನೀವು ಕೇರಾಗೆ ನೋಡಿರ್ಬೋದು ಟಿ ವಿಯಲ್ಲಿ. ಬಹಳ ಸರಳ ರೀತಿಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇಲ್ಲ, ಸರಳ ರೀತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಕೆಲವೊಂದು ಗ್ರಾಮಗಳಲ್ಲಿ ಪಲ್ಲಕ್ಕಿ ಉತ್ಸವನ ಕ್ಯಾನ್ಸಲ್ ಮಾಡಿದ್ದಾರೆ, ಮನೆ ಮನೆ ತೆರಳಿ ಬನ್ನಿ ಕೊಡೋದು ಕ್ಯಾನ್ಸಲ್ ಮಾಡಿದ್ದಾರೆ. ನೀವು ಕೂಡ ಆ ತೀರ್ಮಾನ ತೊಗೊಂಡಿದ್ದಕ್ಕೆ ನಿಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಈ ಸಭೆಯಲ್ಲಿ ಮುಖ್ಯವಾಗಿ ದಸರಾ ದಿವಸ ಆಚರಣೆ ಮಾಡುವಂಥ ನಮ್ಮ ಕೈಕರಿ ಏನಿದಾವೆ, ಧರ್ಮದ ಪ್ರಕಾರ ಯಾವ ರೀತಿ ನಿಯಮ ಇದಾವೆ ಅದನ್ನು ಪಾಲನೆ ಮಾಡೋದಕ್ಕೆ ಯಾರೂ ಕೂಡ ಅಡ್ಡಿ ಬರಲ್ಲ. ಏನು ಪಾಲನೆ ಮಾಡೋದಪ್ಪ ಅಂತಂದ್ರೆ ಕನಿಷ್ಠ ಜನ ಸೇರಿಕೊಂಡು, ಕನಿಷ್ಠ ಜನ ಅಂತಂದರೆ ಈ ಒಂದು 5 ರಿಂದ 8 ಜನ ದೇವಸ್ಥಾನದಲ್ಲಿರ್ಬೋದು, ಪಲ್ಲಕ್ಕಿ ಜಾಗದಾಗಿರ್ಬೋದು, ಕನಿಷ್ಠ ಜನ ಸೇರಿಕೊಂಡು ಸಂಪ್ರದಾಯವನ್ನು ನಾವು ಪ್ರತಿ ವರ್ಷದಂತೆ ಈ ವರ್ಷ ಆಚರಣೆ ಮಾಡೋ ಕಾಲಕ್ಕೆ ಸಾರ್ವಜನಿಕರು ಯಾರೂ ಸೇರಲಾರ್ದಂಗೆ ಒಂದು ಸಂಪ್ರದಾಯ ಮುರಿಲಾರ್ದಂಗೆ. ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಪಾಟೀಲ್, ರಾಜು ಮಗ್ದೂಮ್, ಪಟ್ಟಣ ಪಂಚಾಯಿತಿ ಸದಸ್ಯ ಜೀವಂದರ್ ಪಾಟೀಲ್, ಅಭಯ್ ಕುಮಾರ್ ಮಗ್ದೂಮ್, ಮಾಣಿಕ್ ಕುಂಬಾರ್, ಸಂಗಪ್ಪ ಐದಮಾಳೆ, ದಿಗಂಬರ್ ಕಾಂಬ್ಳೆ, ಮಹಾಪತಿ ಖೋತ್, ಅಜಿತ್ ತೇರ್ದಾಳೆ, ಫಾರೂಕ್ ಮುಜಾವರ್, ಪೋಪಟ್ ಕುರುಳೆ, ಶಿವಾಜಿ ಕದಂ, ಸಂಜು ಜಂಕೋಳಿ, ಎಂಆರ್ ಗಡ್ಡೆ, ಕಡಬಿ ಪೊಲೀಸ್ ಸೇರಿದಂತೆ ನಾಗರಿಕರು ಉಪಸ್ಥಿತರಿದ್ದರು.